ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಂದ್ಬಿಟ್ಟು ಫ್ರೈಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಲಾಸ್ಟ್ ವ್ಲಾಗ್ ಮಾಡಿದ್ದು ಬಂದು ತುಳಸಿ ಹಬ್ಬದಿಂದ ಮಾಡಿದಂಥದ್ದು. ಪ್ರಿಯಾಂಕ ಬಂದವನ್ನೆಲ್ಲ ಅದಾದ್ಮೇಲೆ ವ್ಲಾಗೇ ಮಾಡ್ಕೊಳ್ಳಿಲ್ಲ, ಅವತ್ತೇ ಒಂಥರ ಹುಷಾರಿರಲಿಲ್ಲ ನನಗೆ. ಸೊ ಅದಾದಮೇಲೆ ಚಳಿ, ಜ್ವರ, ಮೈಕೈ ನೋವು, ಸುಸ್ತು, ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅನಿಸುತ್ತೆ, ಅಷ್ಟು ಟಯರ್ಡ್ ಆ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ವ್ಲಾಗ್ನೇ ಮಾಡಿರಲಿಲ್ಲ. ಇದು ಯಾವುದೋ ಒಂದು ಇಯರಿಂಗ್ಸ್ ಬೇರೆ ಹಾಕೊಂಡಿದ್ದೆ, ನನ್ನ ಮುಖಕ್ಕೆ ಕಾಣ್ತಾನೂ ಇಲ್ಲ. ಅದು ಏನು ಮಾಡೋಕ್ಕಾಗಲ್ಲ, ಅದು ಮೀಶೋಯಿಂದ ತರಿಸಿದ್ದು. ಆ ಜುಮ್ಕಿ ಟೈಪ್ ಎಲ್ಲ ಇದೆಯಲ್ಲ, ಅದೆಲ್ಲ ಲಾಕ್ ಸಿಸ್ಟಮೇ ಹೋಗ್ಬಿಟ್ಟಿದೆ. ಸೊ ಫಸ್ಟು ತರಿಸಿದ್ದು ಚೆನ್ನಾಗಿತ್ತು ಮೀಶೋನಲ್ಲಿ, ಬಟ್ ಈ ಸಲ ತರಿಸಿದ್ದೀನಿ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ. ಸೊ ಹಂಗಾಗಿ ಇದು ಯಾವುದೋ ಇಯರಿಂಗ್ ಸಿಕ್ತು ಅಂತೇಳಿ ಹಾಕ್ಕೊಂಡೆ. ಇವಾಗಲೂ ಕೂಡ ಒಂಥರ ಸಿಕ್ಕಾಬಿಟ್ಟೆ, ಟಯರ್ಡ್ ಆ ಥರ ಅನಿಸ್ತಾ ಇದೆ. ಆದರೂ ಕುಚ್ಚಿಕಟ್ಟೋದು ತುಂಬಾ ಇದೆ ನನಗೆ. ನೆಕ್ಸ್ಟ್ ಇನ್ನೇನು ಗ್ರೂಪ್ ರಶಪ್ ಕೂಡ ಆ ಥರ ಬಂತು. ಆ ಸಾರಿಗಳು ಕೂಡ ನಾನು ತೊಗೊಂಡು ಬಂದಿಲ್ಲ, ಇನ್ನು ಅವ್ರದ್ದು ಎಕ್ಸಾಕ್ಟ್ ಫಾಲ್ ಕೊಟ್ಟಿಗೆ ಬಂದಿರೋದು, ಕೊಟ್ಬಿಟ್ಟು ಬಂದಿರೋವಂಥದ್ದು. ಇವತ್ತು ಹೋಗ್ಬಿಟ್ಟು ತೊಗೊಂಡ್ಬರ್ಬೇಕು, ಇವತ್ತು ಸೀಟ್ ಇದೆ. ಸೊ ಹೋಗಿ ಹಾಗೆ ಎಕ್ಸಾಕ್ಟ್ ಫಾಲ್ ಕೊಟ್ಟಿರೋದನ್ನ ಇಟ್ಕೊಂಡು ಬರ್ತೀನಿ. ಬಂದಮೇಲೆ ಅದು ಕೆಲಸ ಸ್ಟಾರ್ಟ್ ಆಗುತ್ತೆ. ಮೊದಲೇ ನಾನು ಹೇಳಿದೆ ಸಬ್ಸ್ಕ್ರೈಬರ್ ಆಗ್ಬೋದು, ಕಟ್ತಾ ಇದ್ದೀನಿ ಅಂತೇಳಿ. ಸೊ ಅವ್ರದ್ದು ನೆನ್ನೆ ಫಿನಿಷ್ ಮಾಡಿದೆ, ಹಂಗೂ ಆಗ್ತಾ ಇರಲಿಲ್ಲ. ಆದರೂ ಇಲ್ಲ ಪರವಾಗಿಲ್ಲ, ಫಸ್ಟ್ ಪಾಪ ತುಂಬ ದಿನ ಆಗಿದೆ ಅವ್ರು ಕೊಟ್ಬಿಟ್ಟು. ಅದು ಆ ಸಾರಿಗಳು ಬಂದ್ಬಿಡ್ತು ಅಂದರೆ ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ನನಗೆ ಮಾಡಬೇಕು ಅಂತ. ಸೊ ಹಂಗಾಗಿ ಇದನ್ನು ಮಾಡಬೇಡ ಅಂತೇಳಿ. ಇದು ಮೂರು ಕಲರ್ ಇರೋವಂಥ ಸ್ಯಾರಿ, ಬಟ್ ಪಲ್ಲುನಲ್ಲಿ ಎಲ್ಲೋ ಮತ್ತು ಗೋಲ್ಡನ್ನು ಮತ್ತು ಮೆರೂನ್ ಇರೋದ್ರಿಂದ ಗೋಲ್ಡನ್ ಮೆರೂನ್ ತೊಗೊಂಡಿದ್ದೀನಿ. ಮತ್ತು ಸ್ಯಾರಿನಲ್ಲಿ ಅಲ್ಲೆಲ್ಲ ಗ್ರೀನ್ ಕೂಡ ಕಾಣ್ತಾ ಇರ್ಬೋದು ನಿಮಗೆ. ಹಂಗಾಗಿ ಕುಚ್ಚನ್ನ ಗ್ರೀನಲ್ಲಿ ಕಟ್ಟೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಈ ರೀತಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ಇದು ಬಂದುಬಿಟ್ಟು ಮೇಘನ ಸ್ಯಾರಿ ಕಟ್ಟಿದ್ನಲ್ಲ, ಸೇಮ್ ಅದೇ ಡಿಸೈನೇ. ಸೊ ಇದೇ ಡಿಸೈನ್ ಬೇಕಂತ ಹೇಳಿದರು ಅಂದ್ಬಿಟ್ಟು. ಇನ್ನೂ ಒಂದು ಸ್ಯಾರಿ ಇದೆ ಅವ್ರದ್ದು, ಇವಾಗೆಲ್ಲ ಕೆಲಸ ಮುಗಿಸಿ ಇನ್ನೂ ಒಂದು ಸ್ಯಾರಿ ಕೂಡ ಸ್ಟಾರ್ಟ್ ಮಾಡ್ತೀನಿ. ಈ ಮೈಗೆ ಆರಾಮಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ನಾವು ಕೆಲಸ ಮಾಡಿಲ್ಲ ಅಂದರೂ ಇನ್ಯಾರು ಮಾಡೋರು ಇಲ್ಲ, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಬೇಕು. ಸೊ ಎಷ್ಟೇ ಕಷ್ಟ ಆಗಲಿ, ಏನೇ ಜ್ವರ ಬರಲಿ, ಏನೇ ಇದಾಗಲಿ, ಅದು ಸುಧಾರಿಸ್ಕೊಂಡು ಎದೊಳ್ಬೇಕು, ಮಾಡಬೇಕು ಅಷ್ಟೇ. ಇವತ್ತಂತೂ ಏನು ಕೆಲಸ ಆಗಿಲ್ಲ, ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಉಪ್ಪಿಟ್ಟು ಮಾಡಿದೆ. ಮಾಡಿಬಿಟ್ಟು ಹಸ್ಬೆಂಡ್ ಕೂಡ ಬೇಗನೆ ಹೊರಟರು ಇವತ್ತು, ಅದು ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹಂಗೆ ಹೊರಟ್ಬಿಡ್ತೀನಿ ಕೆಲಸಕ್ಕೆ ಅಂಥೇಳಿ ಅವರು ಕೂಡ ಹೊರಟರು. ಅವ್ರು ಹೋದ್ಮೇಲೆ ಜಸ್ಟ್ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇವಾಗ ಮನೆ ಕೆಲಸಗಳು ಶುರು ಹಚ್ಕೋಬೇಕು ನಾನು. ಇನ್ನು ಮನೆ ಕೆಲಸ ಏನೂ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗ ಬೇಗ ಬೇಗ ಪಟ್ಪಟ್ ಅಂತ ಕೆಲಸ ಮುಗಿಸಿ ಪೂಜೆ ಮಾಡಿಬಿಟ್ಟು ಆಮೇಲೆ ಇನ್ನೂ ಒಂದು ಸೀರೆ ಇದೆ ಅಂತ ಹೇಳಿದ್ನಲ್ಲ. ಸೊ ಆ ಸ್ಯಾರಿ ಕೂಡ ನಾನು ಕುಚ್ಚು ಕಟ್ಟಬೇಕು, ಅದನ್ನು ಕೂಡ ಎಲ್ಲ ಇಟ್ಕೊಂಡಿದ್ದೀನಿ ಐಟಮ್ ಎಲ್ಲ. ಸೊ ಅವರು ಈ ಥರ ಬೀಡ್ಸ್ನ ಹಾಕಿ ಕಟ್ಟೋದು ಡಿಸೈನನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅದಕ್ಕೇನು ಕುಚ್ಚು ಕಟ್ಟೋ ಅವಶ್ಯಕತೆ ಇಲ್ಲ, ನೋಡ್ತೀನಿ. ಸಾಧ್ಯ ಆದರೆ ಈವ್ನಿಂಗ್ ಅಷ್ಟರಲ್ಲೇ ಕಂಪ್ಲೀಟ್ ಮಾಡಿಬಿಟ್ಟು ತೊಗೊಂಡೋಗ್ತೀನಿ, ಇಲ್ಲ ಅಂತಂದರೆ ನಾಳೆ ಕಂಪ್ಲೀಟ್ ಮಾಡಿಬಿಡ್ತೀನಿ ಅವ್ರದ್ದು. ಆಮೇಲೆ ಇನ್ನು ಅಲ್ಲಿಂದ ಸಾರಿ ತೊಗೊಂಬಂದ್ಬಿಟ್ರೆ ಮತ್ತೆ ನನಗೆ ಅದ್ರ ಕಡೆ ಪ್ರೆಷರ್ ಬೀಳುತ್ತೆ ಜಾಸ್ತಿ. ಇನ್ನು ಜಾಸ್ತಿ ಟೈಮ್ ಇಲ್ಲ ಗೃಹ ಪ್ರವೇಶಕ್ಕೂ ಕೂಡ. ಅದೇ ಇನ್ನು ನಾಲ್ಕು ಸೀರೆನೂ ಇದೆ ಕುಚ್ಚು ಕಟ್ಟೋದು. ಸೊ ನಾಲ್ಕು ಸೀರೆ ಕಟ್ಟಬೇಕು. ಹಾಗಾಗಿ ಮತ್ತು ನಾನು ವರ್ಕ್ ಮಾಡಿಸ್ಕೊಂಬಂದಿರೋದು ಕೂಡ ಕೊಟ್ಟಿದ್ದೀನಿ, ಬಟ್ ಅದಕ್ಕೆ ಕುಚ್ಚೆಲ್ಲ ಕಟ್ಟಿಟ್ಟಿದ್ದೀನಿ ನಾನು, ಪಿಕಾಕ್ ಫೆದರ್ದು ಕುಚ್ಚೆಲ್ಲ ಕಟ್ಟಿಟ್ಟಿದ್ದೀನಿ. ನೋಡೋಣ ಬ್ಲೌಸ್ ಸ್ಟಿಚ್ ಹೆಂಗಾಗತ್ತೆ, ಯಾವಾಗ ನನ್ನ ಕೈ ಸಿಗುತ್ತೆ, ಗೃಹಪ್ರವೇಶದಷ್ಟು ಸಿಗುತ್ತಾ ಎಲ್ಲ ನೋಡಿಬಿಟ್ಟು ನಾನು ಅದರದ್ದು ಪ್ಲ್ಯಾನ್ ಮಾಡೋವಂಥದ್ದು. ಇನ್ನೂ ಕೂಡ ನಾನು ಯಾವುದೇ ರೀತಿ ಪ್ಲ್ಯಾನ್ ಮಾಡಿಲ್ಲ ಇದನ್ನು ಕೊಳ್ಳ ಅದನ್ನು ಕೊಳ್ಳ ಅಂಥೇಳಿ. ಸೊ ಈಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆಗುತ್ತೆ ನಿಮಗೆ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನಾನು ಅಂದ್ಕೊಂಡಿರೋದು ನಾನು ಮೈಸೂರ್ ಸಿಲ್ಕ್ ಕ್ರೀಪ್ ಸಿಲ್ಕ್ ಸೀರೆ ಉಟ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನೂ ಪೂರ್ತಿಯಾಗಿ ಕನ್ಫರ್ಮ್ ಇಲ್ಲ ಅದೇ ಸ್ಯಾರಿನ ಏನು ಅಂತೇಳಿ, ಯಾಕೆ ರೀಸನ್ ಅನ್ನೋದನ್ನು ಮುಂದೆ ಅದು ಉಟ್ಕೊಂಡಾಗ ಅಥವಾ ಉಟ್ಕೊಳ್ಳದೇ ಇದ್ದಾಗ ಹೇಳ್ತೀನಿ ನಾನು ಏನು ರೀಸನ್ ಅಂಥೇಳಿ. ಸೊ ಹಂಗಾಗಿ ಆ ಒಂದು ಸ್ಯಾರಿನ ಒಂದು ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದು ಬಂದ್ಬಿಟ್ಟು ಬ್ಲೌಸು ತುಂಬಾ ಫುಲ್ ಪ್ಲೈನ್, ತುಂಬ ಅಲ್ಲ ಫುಲ್ ಪ್ಲೈನೇ ಹೊಲಿಸಿರುವಂಥದ್ದು. ಪ್ಲೈನ್ ಹೊಲಿಸಿದ ಮೇಲೆ ಅಂದ್ಕೊಂಡೆ ಏನಾದರೂ ಒಂದು ಸಣ್ಣ ಪುಟ್ಟ ಡಿಸೈನ್ ಆದರೂ ನಾನು ಮಾಡಿಸ್ಬೇಕಾಗಿತ್ತು ಅಂತ. ಬಟ್ ಇವಾಗ ಸ್ಟಿಚ್ ಆಗಿಬಿಟ್ಟಿದೆ ಬ್ಲೌಸು, ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಅದಕ್ಕೆ ನಾನೇ ಏನಾದರೂ ಅದಕ್ಕೆ ಡಿಸೈನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದೇನಾದರೂ ಮಾಡಿಕೊಂಡ್ರೆ ಖಂಡಿತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈವ್ನಿಂಗ್ ಹೋಗ್ಬೇಕಲ್ವಾ ಸಿಟಿದರಾಗೆ, ನನಗೆ ಇಲ್ಲೇನು ನನಗೆ ಟೈಲರಿಂಗ್ ಐಟಮ್ಗಳು ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ಎಲ್ಲೂ ಸಿಗೋದೇ ಇಲ್ಲ. ಸೊ ಅಲ್ಲೇ ಹೋಗಬೇಕು ಕುರುಬಳ್ಳಿನಲ್ಲಿ, ಅಲ್ಲಿ ಹೋಗಿ ತೊಗೊಂಡ್ರೇ ನನಗೆ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚು ಮತ್ತು ಕ್ವಾಲಿಟಿ ಇರೋದೆಲ್ಲ ಸಿಗುತ್ತೆ. ಇಲ್ಲಿ ನಾನು ಹೋಗೋದು ಬಂದುಬಿಟ್ಟು ಅಲ್ಲಿ ಥ್ರೆಡ್ ಚೆನ್ನಾಗಿ ಸಿಗುತ್ತೆ, ಕುಚ್ಚು ಥ್ರೆಡ್ ಸಿಗ್ಬೋದು, ಮತ್ತು ಬೀಡ್ಸು ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ನನಗೆ ಇಷ್ಟ ಇಲ್ಲದೆ ಇರೋದು ಇರುತ್ತೆ. ಸೊ ಹೋಸ ಹೋದಾಗಲೂ ಕೂಡ ಒಂದಷ್ಟು ತೊಗೊಂಬಂದೆ, ಬಟ್ ಸೀರೆ ಆ ಥರ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಏನು ತೊಗೊಬರೋಕ್ಕೆ ಹೋಗಲಿಲ್ಲ.
ಇವಾಗ ಹೋಗ್ತೀನಲ್ಲ ಈವ್ನಿಂಗ್ ಹೋಗೋಣ, ಏನೇನಾಗುತ್ತೆ. ಮತ್ತು ಒಂದೆರಡು ಸಾರಿದು ನಾನು ಮ್ಯಾಚಿಂಗ್ ಗ್ಲೌಸ್ ಕೂಡ ತೊಗೊಂಬರ್ಬೇಕು, ಅದೆಲ್ಲ ತೊಗೊಂಡ್ಬಂದು ಹಾಗೆ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಪ್ರಿಯಾಂಕಾ ಬಂದ್ಬಿಟ್ಟು ಬ್ಲೌಸ್ ಎತ್ಕೊಂಡು ಹೋದ್ಲು, ಸೊ ಅವಳಿಗಂತೂ ತುಂಬಾ ಇಷ್ಟ ಆಯಿತು ಅದು ಬ್ಲೌಸು, ವರ್ಕು ನನಗೂ ಕೂಡ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ಯಾವುದಾದ್ರು ಬ್ಲೌಸ್ ಕೊಟ್ಟಾಗ ನಾನು ಅದನ್ನು ನಾನು ಕೂಡ ಕಸ್ಟಮೈಸ್ ಮಾಡಿಸ್ಕೊಳ್ಬೋದು ಅಂಥೇಳಿ ಸೊ ಅಂದ್ಕೊಂಡೆ. ನಾನು ಪ್ರತಿ ಸಲ ಅಂದ್ಕೊಳ್ತಾ ಇದ್ದೆ ಅದು ಸ್ಲೀವ್ಸ್ ಹತ್ರ ಇಲ್ಲಿ ಒಂಥರ ಫ್ಲವರ್ ಥರ ಕೊಟ್ಬಿಡ್ತಾ ಇದ್ರು, ಬಟ್ ನನಗೆ ಅದು ಇಷ್ಟ ಆಗ್ತಾ ಇಲ್ಲ, ಹೇಳಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ತಾ ಇದ್ದೆ. ಬಟ್ ಇವಾಗ ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಲೈನ್ ಥರ ನಾವು ಬಾರ್ಡರ್ ಹಾಕಿಸ್ಕೋಬೋದು ಅಂದರೆ ಆರಾಮಾಗಿ ಚೆನ್ನಾಗಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಅಂದ್ಕೊಂಡೆ. ಇನ್ನು ನೋಡ್ಬೋದು ನನ್ನ ಪಾತ್ರೆಗಳೆಲ್ಲ ಹಂಗಂಗೆ ಇದೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದೆ ವಾಶ್ ಮಾಡಿಬಿಟ್ಟು. ಕಸ ಗುಡಿಸಿ ಮನೆ ಒರೆಸಿ ಸ್ಟೆಪ್ಸ್ ಎಲ್ಲ ಒರೆಸಿ ಬಾಗಿಲಿಗೆಲ್ಲ ನೀರು ಹಾಕಿ ಬಂದುಬಿಟ್ಟೆ. ಬೆಳಗ್ಗೆ ನಿಂತೋಳೆ ಬಾಗಿಲು ನೀರು ಹಾಕಿರೋ ಹೊಲೆ ಬಿಟ್ಟು ಬಂದಿದ್ದೀನಿ. ಇವಾಗ ಸ್ಟೆಪ್ಸ್ ಒರೆಸ್ಬೇಕು, ಮನೆ ಒರೆಸ್ಬೇಕು, ಪಾದ ತೊಳಿಬೇಕು, ಇದಿಷ್ಟು ಕೆಲಸ ಇರುವಂಥದ್ದು. ಇವತ್ತು ಬಟ್ಟೆ ವಾಷಿಂಗ್ ಇಲ್ಲ ಅಂತ ಮಾಡಲ್ಲ ನಾನು, ನಾಳೆ ನೋಡೋಣ. ಸ್ಯಾಟರ್ಡೇ ಈಗ ಸದ್ಯಕ್ಕೆ ನನಗೆ ಇರೋದು ಸಂಜೆ ಅಷ್ಟರಲ್ಲಿ ಅಟ್ಲೀಸ್ಟ್ ಅವ್ರದ್ದೊಂದು ಇನ್ನೊಂದು ಸಾರಿನ ಕುಚ್ಚು ಕಂಪ್ಲೀಟ್ ಮಾಡೋಕ್ಕಾಗತ್ತೆ ನೋಡೋದು. ಯಾಕೆಂದರೆ ಅದೇನು ಬೇಬಿ ಕುಚ್ಚು ಕಟ್ಟೋ ಅಂತ ಇದಿಲ್ಲ, ಇದಾದರೆ ಕಟ್ಟಬೇಕು ಅಷ್ಟೇ. ಸೊ ಹಂಗಾಗಿ ನಂಬ್ಕೊಂಡಿದ್ದೀನಿ, ನೋಡೋಣ ಏನೇನೆಲ್ಲ ಆಗುತ್ತೆ. ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟು ನನ್ನ ಮನೆ ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಮನೆಯಲ್ಲಿ. ಎಲ್ಲ ಕೆಲಸ ಮುಗಿಸಿ ಪೂಜೆ ಕೂಡ ಆಯಿತು, ನನ್ನದು ಸುಸ್ತಾಗ್ತಾಯಿತ್ತು, ಯಾವಕ್ಕೇನೆ ಮಾಡಿಕೊಂಡೆ, ಬೇಗ ಬೇಗ ಮಾಡೋಕ್ಕೂ ಆಗಲ್ಲ, ಸುಸ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಯಾವಕ್ಕೆ ಮಾಡಿಕೊಂಡೆ. ಇನ್ನೂ ಕೂಡ ಟೈರ್ಡ್ನೆಸ್ ಕಮ್ಮಿ ಆಗಿಲ್ಲ, ಮತ್ತು ತುಂಬ ಕೆಮ್ಮು ಕೆಮ್ಮು ಕೆಮ್ಮಿ ಕೆಮ್ಮಿ ಸಾಕಾಯ್ತು. ಸೊ ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪ ಕಾಣಿಸ್ತಾನೆ, ಬ್ಯಾಕ್ ಏನಾದ್ರು ತೋರಿಸ್ತೀನಿ. ಅವ್ರ ಮನೆ ಮೇಲೆ ಕರ್ನಾಟಕದ ಬಾವುಟನ ಆರಿಸಿದ್ದಾರೆ, ಕರ್ನಾಟಕದ ಬಾವುಟನ ಆರಿಸಿದ್ದಾರೆ. ಕನ್ನಡದ ಮೇಲಿನ ಪ್ರೇಮ ನಾವು ಕೂಡ ಆರಿಸ್ತಾ ಇದ್ವಿ. ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಬಂದಾಗ ಮತ್ತು ಇಂಡಿಪೆಂಡೆನ್ಸ್ ಡೇ ಬಂದಾಗ ಒಂಥರ ಗಾಳಿ ತೂರ್ಕೊಂಡು ಹೋಗ್ಬಿಟ್ಟಿತ್ತು. ಆಮೇಲೆ ಸಿಕ್ತು, ಸಿಕ್ತಾಗ ಸದ್ಯ ಒಂಥರ ಬೇಜಾರಾಗ್ಬಿಟ್ಟಿತ್ತು ನನಗೆ ಗಾಳಿ. ಹಿಂಗೆ ಅಂದರೆ ನಮ್ದು ಅಂದರೆ ಇವ್ರದ್ದು ಒಂದು ಫ್ಲೋರ್ ಇರೋದ್ರಿಂದ ಆರಾಮಾಗಿರುತ್ತೆ, ನಮ್ಮದು ನಾಲ್ಕು ಫ್ಲೋರ್ ಮೇಲೆ ಹೋಗಿರುತ್ತಲ್ಲ, ತುಂಬ ಗಾಳಿ ಬೀಸುತ್ತೆ ಅಲ್ಲಿ. ಸೊ ಹಂಗಾಗಿ ಜಸ್ಟ್ ಒಂದಿನ ಅಡ್ಜಸ್ಟ್ ಮಾಡಿಬಿಟ್ಟು ತೊಗೊಂಬಂದ್ಬಿಡ್ತೀವಿ. ಈ ವರ್ಷ ಅಂತೂ ಅದನ್ನು ಮಾಡಲೇ ಇಲ್ಲ, ಲಾಸ್ಟ್ ಇಯರೇ ಹಂಗಾಗಿದ್ದು ಅಂದ್ಬಿಟ್ಟು ಈ ವರ್ಷ ಮಾಡೋಕ್ಕೆ ಹೋಗಿಲ್ಲ ಅಷ್ಟೇ. ಹಿಂಗೆ ಎಲ್ಲ ಕೆಲಸ ಮುಗೀತಿವಾಗ ಇವಾಗ ಸ್ವಲ್ಪ ಕುಚ್ಚು ಕಟ್ಟೋದನ್ನು ಮಾಡಬೇಕು, ತಿಂಡಿ ತಿಂದ್ಬಿಡ್ತೀನಿ, ಹೊಟ್ಟೆ ಹಸಿವು ಆಗ್ತದೆ, ತುಂಬ ಸುಸ್ತಾಗ್ತಾ ಇದೆ. ಬೇಗ ಬೇಗ ಮಾಡೋಣ ಅಂತ ಅಂದ್ಕೊಳ್ತೀನಿ, ಆಗ್ತಾನೆ ಇಲ್ಲ. ಮೇಘನ ಕೂಡ ಕಾಲ್ ಮಾಡ್ತಾಳೆ ಯಾಕೆ ಅಂತ ಗೊತ್ತಿಲ್ಲ. ಸೊ ಊಟ ಎಲ್ಲ ತಿಂದ್ಬಿಟ್ಟು ಅವ್ರು ನೋಡಿ ಕಾಲ್ ಮಾಡ್ತೀನಿ. ಏನು ಕಟ್ ಮಾಡ್ತಾ ಕಟ್ ಮಾಡ್ತಾ ಕೈ ಬೊಬ್ಬೆನೇ ಬಂದ್ಬಿಡ್ತು ನೋಡ್ಬಿಟ್ಟು ಒಂದು ಪ್ಲೇಸ್. ಸೊ ನಿನ್ನೆ ಬೇರೆ ದೇವ್ರ ಮನೆ ಚಿಲ್ಕ ಇದು ಮಾಡುವಾಗ ಇಲ್ಲಿ ಒಂದು ಬೆರಳು ಸಿಕ್ಕಾಕೊಬಿಡ್ತು, ಕಾಣ್ತಾ ಇದೆ ಅನ್ಕೋತೀನಿ. ಈ ಒಂದು ಪ್ಲೇಸಲ್ಲಿ ಬೆರಳು ಚರ್ಮ ಇದೆ, ಸ್ಕಿನ್ನು ಅದಕ್ಕೆ ಚಿಲ್ಕಕ್ಕೆ ಸಿಕ್ಕಾಕೊತ್ತು. ಸೊ ಆವಾಗ ಒಂದಷ್ಟು ಪೇನ್ ಆಯಿತು. ಮತ್ತು ಈ ಒಂದು ಫಿಂಗರು ಕಟ್ಟಾಗಿದೆ ಇಲ್ಲಿ. ಸೊ ಇದು ಬಂದುಬಿಟ್ಟು ಮನೆ ತುಳಸಿ ಹಬ್ಬದ ಟೈಮಲ್ಲಿ ಆ ನೆಲ್ಲಿಕಾಯನ್ನು ಕಟ್ ಮಾಡುವಾಗ ಮಾಡ್ಕೊಂಡಿರೋವಂಥದ್ದು ಇದು ಒಂದು ಕಟ್ಟು. ಸೊ ನೆನ್ನೆ ಕುಚ್ಚು ಕಟ್ಟೋಣ ಅಂತೇಳಿ ಕೂತ್ಕೊಂಡ ಅದು ನೋಡಿದ್ರೆ ಕ್ರೋಶ ಅದು ಮುಂದಿನ ತುದಿ ಈ ಬೆರಳಿಗೆ ಟಚ್ ಆಗ್ತಾ ಇದೆ. ಇದು ನಾವು ದಾರನ ಹಿಂಗೆ ಇಟ್ಕೊಂಡು ಇದೇ ಬೆರಳಲ್ಲಿ ಸಪೋರ್ಟ್ ಇಟ್ಕೊಂಡು ಮಾಡೋದು. ಸೊ ಇಲ್ಲಿ ಟಚ್ ಆಗ್ತಾ ಇದೆ ಕ್ರೋಶ, ಹಿಂದಿನ ತುದಿ ಬಂದುಬಿಟ್ಟು ಇಲ್ಲಿ ಟಚ್ ಆಗ್ತಾ ಇತ್ತು, ಈ ಒಂದು ಪ್ಲೇಸಿಗೆ ಟಚ್ ಆಗ್ತಾ ಇತ್ತು. ಸೊ ಹಂಗಾಗಿ ನಾನು ಬ್ಯಾಂಡೇಡ್ ತರಿಸಿದೆ, ನಾನೇ ಬ್ಯಾಂಡೇಡ್ ತರಿಸ್ಬಿಟ್ಟು ಹಾಕ್ಕೊಂಡು ಕೆಲಸ ಮಾಡಿದ್ದು. ಇವತ್ತು ಅದನ್ನು ಕಟ್ ಮಾಡಿಬಿಟ್ಟು ನನಗೆ ಬೆರಳು ಬೊಬ್ಬೆ ಬಂದುಬಿಟ್ಟಿದೆ. ಈಗ ಅದಕ್ಕೂ ನಾನು ಬ್ಯಾಂಡೇಡ್ ತರಿಸಿದೆ. ಸೊ ಬ್ಯಾಂಡೇಡ್ ಇವಾಗ ಹಾಕ್ಕೊಂಡು ಮತ್ತೆ ಕೆಲಸನ ಶುರು ಮಾಡ್ಕೋಬೇಕು. ಒಂದು ದಾರ ಸುತ್ತಕೊಂಡಿಲ್ಲ ಇನ್ನು, ಅದು ಕಟ್ ಮಾಡ್ಬೋಣ. ಫಸ್ಟು ನೆನ್ನೆ ಕಟ್ ಮಾಡೋಣ ಅಂದ್ಕೊಂಡೆ, ಬಟ್ ಬಿಡು ನಾಳೆ ಮಾಡ್ಕೊಂಡಾಯ್ತು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಅಂತ. ಅದು ನೋಡಿದ್ರೆ ಹಿಂಗಾಯ್ತು, ಈಗ ಆಲ್ಮೋಸ್ಟ್ 120 minutes ಅದರಲ್ಲೇ ಹೋಯ್ತು ನಂದು. ಇದೆಲ್ಲ ಅವಾಗ ಗಂಟು ಹಾಕಿ ಕಟ್ತಾ ಇದ್ರಲ್ಲ ಕುಚ್ಚು, ಆ ಥರ ಕಟ್ಟಿರೋದವರು. ತುಂಬ ತುದಿಗೂ ನಾವು ಕಟ್ಟಲಕ್ಕಾಗಲ್ಲ, ಕಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸೀರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಹಿಂದಿಂದ ಸ್ವಲ್ಪ ಗಂಟು ದಪ್ಪ ದಪ್ಪ ಗಂಟು ಹಾಕಿದ್ರಲ್ಲ ಅಲ್ಲೇ ಕುತ್ಕೊಂಡು ಕಟ್ ಮಾಡಿದ್ರೆ ಈ ಒಂದು ಇದಾಯಿತು. ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡೋ ಗೊತ್ತಾಗಲ್ಲ, ಮಾಡೋದನ್ನು ಗೊತ್ತಾಗುತ್ತೆ. ಈಗ ದಾರ ಸುತ್ತಬಿಟ್ಟು ಬೇಗ ಬೇಗ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಕೂಡ ಮಾಡಬೇಕು, ನಾನು ಏನು ಅಡುಗೆ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತರಕಾರಿ ಏನೂ ಅಂದ್ಕೊಂಡಿಲ್ಲ, ತರಕಾರಿ ತಂದ ಮಾಡೋದ ಅಥವಾ ಏನಾದರೂ ಇರೋದನ್ನು ಮ್ಯಾನೇಜ್ ಮಾಡೋದ ನೋಡಬೇಕು.
ಏನ್ ಮಾಡ್ತೀರ ಗೊತ್ತಿಲ್ಲ. ಹೇಳು ಹೇಳಿ ಶಿಶಿರ್ ಅವ್ರೆ, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ನನ್ ಮಗ ಸ್ಟಾರ್ ಆಫ್ ದ ಮಂತ್ ಅಂತೇಳಿ ಬ್ಯಾಟ್ಸ್ ತಗೊಂಡಿದ್ದಾನೆ, ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಇದಕ್ಕೆ ನಾನು 2 ವರ್ಷ ಕೈದಿದ್ದೀನಿ, ಎರಡು ವರ್ಷ ಆಲ್ಮೋಸ್ಟ್ 2.5 ಇಯರ್ ಇವಾಗ ಒಂದ್ ತಿಂಗಳು ಆದ್ರೆ ಈ ಅಕಾಡೆಮಿಕ್ ಇಯರ್ ಮುಗಿಯುತ್ತೆ, ಅದ್ರ ಒಂದ್ 3 ವರ್ಷ ಕೈದಿದ್ದೀನಿ. ಇದಕ್ಕೆ ಈಗ ಸಿಕ್ಕಿದೆ ನಂಗೆ, ಖುಷಿ ಆಯ್ತಾ? ಹೌದಾ? ನಿಮ್ಗಿಂತ ನನಗೆ ಖುಷಿ ಆಗ್ತದೆ ತುಂಬಾ. ಯಾಕೆ ಅಂತ ಹೇಳ್ತಿಲ್ಲ, ಈ ಒಂದು ಸ್ಟಾರ್ ಬ್ಯಾಚ್ ತಗೋಬೇಕು ಅಂತಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ಗೊತ್ತಾ? ಫುಲ್ಲು ಏನ್ ಗೊತ್ತಾ, ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ ನನ್ ಮಗ ಚೆನ್ನಾಗಿ ಓದ್ತಾನೆ ಮತ್ತೆ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾನೆ ಎಲ್ಲ ಮಾಡಿದ್ರು, ಯಾಕೆ ನನ್ ಮಗಂಗಿನ ಸ್ಟಾರ್ ಆಫ್ ದ ಮಂತ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ, ಮತ್ತೆ ಸಿಕ್ಕಿದ್ರು ಕೂಡ ನನ್ ಮಗಂಗೆ ಒಂದ್ ಚಾಕ್ಲೇಟ್ ಕೂಡ ಕೊಡಿಸ್ತೀನಿ ಅಂತ ಹೇಳಿ. ನನ್ ತುಂಬಾ ಇಷ್ಟ ಈ ತರ ಏನಾದ್ರೂ ಒಂದು ನೋಟಿಸ್ ಮಾಡೋದಾಗ್ಲಿ ಅಥವಾ ಒಳ್ಳೇದು ಅನ್ಸ್ಕೊಳ್ಳೋದು, ಯಾರಾದ್ರೂ ಒಬ್ರು ನೋಟಿಸ್ ಮಾಡಿ ಒಳ್ಳೆಯವರು ಅಂತೇಳಿ ಒಂದು ಎದ್ಕೊಡ್ತಾರಲ್ಲ, ಅದನ್ನ ಮಾಡಿಸ್ಕೊಳ್ಳೋದು ತುಂಬಾ ಇಷ್ಟ ನನಗೆ. ಸೊ ಅದನ್ನ ನನ್ನ ಮಗ ಇವತ್ತು ಕಂಪ್ಲೀಟ್ ಮಾಡಿದ್ದಾರೆ, ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಮಾಡಿರೋವಂಥದ್ದು. ಇದು ಕತ್ಲೆ ಕತ್ಲೆ ಆಗ್ತಾ ಇದೆಯಲ್ಲ, ಅದಕ್ಕೆ ಕಡೆ ಬಂದೆ. ಸಿಕ್ಕಿದೆ, ಖುಷಿ ಆಯ್ತು. ಹಿಂಗೆ ನನ್ನ ಮಗ ಚೆನ್ನಾಗಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಆಮೇಲೆ ಮುಂದೆ ಅವನ ಲೈಫ್ ಅಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ಇರ್ತೀಯಲ್ವಾ ಚೆನ್ನಾಗಿರ್ಬೇಕು ಮುಂದೆ ಲೈಫ್ ಅಲ್ಲಿ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಸೆಟಲ್ ಆಗಿ ಚೆನ್ನಾಗಿ ನಿನ್ ಲೈಫ್ ನ ನೀನ್ ಲೀಡ್ ಮಾಡ್ಬೇಕು, ಆ ತರ ಒಂದು ಆಸೆ ನನಗಿದೆ ತುಂಬಾ. ಅದನ್ನು ಒಂದು ನೆರವೇರಿಸ್ಕೊಟ್ಬಿಡು ನನ್ಗೆ ಆಯ್ತಾ? ಓಕೆ, ಕಂಗ್ರಾಟ್ಸ್. ಇದ್ಯಾಕೋ ಮಳೆ 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 ಇವತ್ತು. ಸ್ಕೂಲ್ ಬಿಡೋ ಟೈಮಿಗೆ ಕರೆಕ್ಟ್ ಆಗಿ ಮಳೆ, ಏನು ಮಾಡೋಕ್ಕಾಗಲ್ಲ. ತೆಕ್ಕೊಂಬಾಪ ನೀನೇ ತೆಕ್ಕೊಂಡ್ ಬಾ. ನೋಡ್ರಿ ಏನ್ ಮಾಡ್ಕೊಂಬಂದವನ್ ಇವತ್ತು ಸ್ಕೂಲಿಂದ ನೆನ್ಕೊಂಡಲ್ಲ, ನೋಡಿ ಏನ್ ಮಾಡಿದಾರೆ ಅವನ್ಗೆ ಸ್ಕೂಲಲ್ಲಿ ನೋಡಿ. ಅಬ್ಸರ್ವ್ ಮಾಡ್ತಾರೆ ನಿನ್ ಮಗ ಸ್ಟಾರ್ ಅಷ್ಟೇನಾ? ಏನು ಎಕ್ಸೈಟ್ ಆಗಿ ಏನಾರು ಹೇಳ್ತಾರೆ ಮಗಂಗೆ? ಮಗನೆ ಸ್ಟಾರ್ ಆಗ್ಬಿಟ್ಟಿದ್ಯ ಮಗನೆ, ನಿಂಗೆ ಏನಾದ್ರು ಕೊಡ್ಸ್ ಎಲ್ಲ ಅಂದೆ, ಇವಾಗ ಅಂದೆ ವೆರಿ ಗುಡ್ ಅಂತ. ಸ್ಟಾರ್ ನನ್ ಮಗನೆ ಅಂದಿದ್ದ ಅಷ್ಟೇ, ವೆರಿ ಗುಡ್. ನನ್ ವಿಡಿಯೋ ರೆಕಾರ್ಡ್ ಇದೆ, ಸುಳ್ಳು ಹೇಳಿದ್ರೆ ಸಿಕ್ಕಾಕೋತೀರಾ? ಹೋಗು ಡ್ರೆಸ್ ಚೇಂಜ್ ಮಾಡೋಗು. ಚೀಟಿ ಕೊಟ್ಟಿದೆ ನೋಡಪ್ಪ, ಈ ಸಲ ಅದು ಸಿಗುತ್ತ ನನ್ ಚೀಟಿ? ಚೀಟಿ ಕೂಡ ಸಿಗಲಿಲ್ಲ. ಅದಾದಮೇಲೆ ಅವರೇನು ಸ್ಯಾರಿ ಸ್ಟಿಚ್ ಮಾಡಿಕೊಟ್ಟಿದ್ರಲ್ಲ ಅದು ಕೂಡ ಚೆನ್ನಾಗಿ ಮಾಡಿಕೊಟ್ಟಿರಲಿಲ್ಲ, ಅದೇನು ಬೇಜಾರಾಯಿತು. ಅಲ್ಲಿಂದ ಮನೆಗೆ ಬಂದ್ವಿ, ನೋಡಿದ್ರೆ ನಮ್ಮ ಮನೆ ಹತ್ರ ಒಂದು ಅಜ್ಜಿ ಇದ್ರು, ಅವ್ರು ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತೇಳಿ ಗೊತ್ತಾಯಿತು. ಸೊ ಹಂಗಾಗಿ ನಾನು ವ್ಲಾಗ್ನೇ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಕಾರ್ಯಗಳೆಲ್ಲ ಮಾಡ್ತಾಯಿದ್ರು, ನಾನು ಒಳಗಡೆ ಕುಚ್ಚು ವರ್ಕ್ನ ಮಾಡ್ಕೊಳ್ತಾ ಇದ್ದೆ. ಸೊ ಹಂಗೂ ಕೂಡ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ವಿ. ಲಾಸ್ಟಲ್ಲಿ ಎತ್ತುವಾಗ ಒಂದ್ಸಲ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನೋಡ್ತಾನೆ ಇದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 2-3 ಡೇಸ್ ಆಗೋಯ್ತು ಆಲ್ರೆಡಿ ನಾನು ವ್ಲಾಗ್ ಹಾಕ್ಬಿಟ್ಟು. ನಾನು ಮೋಸ್ಟ್ಲಿ ವೆಡ್ನೆಸ್ಡೇ ಅಂತ ಅನ್ಕೊಳ್ತೀನಿ ವ್ಲಾಗ್ ಹಾಕಿದ್ದು, ಅದಾದ್ಮೇಲೆ ವ್ಲಾಗೇ ಹಾಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ಹಾಕೋಣ ನಾಳೆ ಅದು ಅಂತ ಹೇಳಿಬಿಟ್ಟು ನೋಡಿದ್ರೆ ಒಂದು ಕ್ಲಿಪ್ಪಿಂಗ್ಗೆ ಡಿಲೀಟ್ ಆಗಿಬಿಟ್ಟಿದೆ ನನ್ನ ಕೈಯಿಂದ. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನಿಮಗೆ ಒಂದು ಬ್ಲೌಸ್ ವರ್ಕ್ ಮಾಡಿಸಿದ್ದೀನಿ ಆ್ಯಂಡ್ ವರ್ಕ್ ಥರ, ಅದನ್ನು ಪ್ರಿಯಾಂಕ ಕೊಟ್ಟಿದ್ದೀನಿ ಸ್ಟಿಚಿಂಗ್ಗೆ ಅಂತ ಹೇಳಿಬಿಟ್ಟು. ಸೊ ಅದು ಬಂದಮೇಲೆ ಶೇರ್ ಮಾಡ್ತೀನಿ ನಿಮಗೆ ಅಂತ ಹೇಳಿದೆ. ಸೊ ಅದನ್ನು ಶೇರ್ ಮಾಡಿರೋ ವಿಡಿಯೋನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಬಟ್ ಅದು ಯಾವುದೋ ಇದರಲ್ಲಿ ಡಿಲೀಟ್ ಆಗ್ಬಿಟ್ಟಿದೆ, ನಾನೇ ಡಿಲೀಟ್ ಮಾಡಿರೋದು. ಇವಾಗ ವಿಡಿಯೋ ಎಡಿಟ್ ಮಾಡುವಾಗ ನೋಡ್ತೀನಿ ಎಲ್ಲೋಯ್ತು ಆ ವಿಡಿಯೋ ವಿಡಿಯೋ ಅಂತಂದರೆ ಸಿಗ್ತಾನೆ ಇಲ್ಲ. ಸೊ ಹಾಗಾಗಿ ಹೊಸದಾಗಿ ಮಾಡ್ಕೊಂಬಿಡೋಣ ವಿಡಿಯೋ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ನಾನು ವರ್ಕ್ ಮಾಡಿರೋ ಅಂಥ ಬ್ಲೌಸ್ ಬಂದ್ಬಿಟ್ಟು ಈ ಒಂದು ಸ್ಯಾರಿದು. ಸೊ ಇದು ಒಂಥರ
ಗ್ರೀನ್, ರಾಮ ಗ್ರೀನ್ಗೆ ಪರ್ಪಲ್ ಕಲರ್ ಇರುವಂಥ ಸ್ಯಾರಿ. ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ, ಆಮೇಲೆ ಬ್ಲೌಸ್ ಎಲ್ಲ ತೋರಿಸಿದ್ಮೇಲೆ ಯಾವ ರೀತಿ ಅದು ಕಾಣ್ತಾ ಇತ್ತು ಅಂತ. ಸೊ ಈ ಒಂದು ಸ್ಯಾರಿಗೆ ಪರ್ಪಲ್ ಕಲರ್ ಬ್ಲೌಸ್ ಇತ್ತು. ಸೊ ನಾನು ಅಂದ್ಕೊಂಡೆ ಫಸ್ಟು ಸೀರೆ ಗ್ರೀನ್ ಇರೋದ್ರಿಂದ ನಾನು ಗ್ರೀನೇ ಮ್ಯಾಚ್ ಮಾಡಿ ಹಾಕೊಳ್ಳೋಣ, ಅಂದರೆ ಇವಾಗ ವರ್ಕ್ ಮಾಡ್ತೀವಿ ಅಂತ ಕೊಟ್ಟರೆ ಸೀರೆ ಮತ್ತು ಬ್ಲೌಸ್ ಎರಡೂ ಕೂಡ ಅವರು ಮ್ಯಾಚ್ ಮಾಡಿಬಿಟ್ಟು ವರ್ಕ್ ಮಾಡಿಸ್ತಾರೆ. ಬಟ್ ನನಗೆ ಪರ್ಪಲ್ ಕಲರಲ್ಲಿ ಬ್ಲೌಸ್ ಇರೋದ್ರಿಂದ, ಪರ್ಪಲ್ ಮತ್ತು ಗೋಲ್ಡ್ ಇರೋದ್ರಿಂದ ಅದನ್ನು ನಾವು ಪಿಂಕ್ ಕಲರ್ ಸ್ಯಾರಿಗಾದರೂ ಹಾಕೋಬೋದು, ಅಥವಾ ಕ್ರೀಮ್ ಕಲರ್ ಅಥವಾ ಗ್ರೇ ಕಲರ್ ಈ ಥರ ಬೇರೆ ಬೇರೆ ಕಲರ್ ಸ್ಯಾರಿಗಳಿಗೆ ನಾವು ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಬಿಟ್ಟು. ಸೊ ಗ್ರೀನಲ್ಲಿ ವರ್ಕ್ ಏನು ಬೇಡ ನನಗೆ, ಜಸ್ಟ್ ಗೋಲ್ಡಲ್ಲಿ ವರ್ಕ್ ಮಾಡಿಸೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. ಸೊ ಅದನ್ನು ನಾವು ಆ ಬ್ಲೌಸ್ನ ಬೇರೆದಿಗೂ ಕೂಡ ನಾವು ಯೂಸ್ ಮಾಡ್ಬೋದಲ್ವಾ. ಸೊ ಪರ್ಪಲ್ ಅಂದರೆ ಆಲ್ಮೋಸ್ಟ್ ಎಲ್ಲ ಕಲರ್ಗೂ ಮ್ಯಾಚ್ ಆಗುತ್ತೆ, ಎಲ್ಲೋಗೆ ಮ್ಯಾಚ್ ಆಗುತ್ತೆ, ಪಿಂಕ್ ಮ್ಯಾಚ್ ಆಗುತ್ತೆ, ಗ್ರೇಗೆ ಮ್ಯಾಚ್ ಆಗುತ್ತೆ, ಕ್ರೀಮ್ ಮ್ಯಾಚ್ ಆಗುತ್ತೆ, ವೈಟಿಗೆ ಮ್ಯಾಚ್ ಆಗುತ್ತೆ. ಸೊ ಈ ಥರ ಎಲ್ಲ ಕಲರ್ಗೂ ನಾವು ನೀಟಾಗಿ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು. ಸೊ ಹಾಗಾಗಿ ನಾನು ಅದನ್ನು ಗೋಲ್ಡನ್ ಕಲರಲ್ಲಿ ವರ್ಕ್ ಮಾಡಿಸ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದಂಥದ್ದು. ಸೊ ಅದಕ್ಕೆ ನಾನು ಫಸ್ಟೇ ಅವ್ರಿಗೆ ಹೇಳಿಬಿಟ್ಟಿದ್ದೆ, ಹೋಗಿ ಕೇಳಿ ನನಗೆ ಈ ಥರ ಹ್ಯಾಂಡ್ ವರ್ಕ್ ಬೇಕು, ಜಸ್ಟ್ ಒಂದು ಲೈನ್ ಥರ ಹ್ಯಾಂಡ್ ವರ್ಕ್ ಅಂತೇಳಿ ತೋರಿಸ್ತೀನಿ. ಸೊ ಇದೇ ಆ ಒಂದು ಬ್ಲೌಸು. ನನಗೇನಂದರೆ ಈ ವರ್ಕ್ ಏನಿದೆ ಅಲ್ಲ, ಸೊ ಈ ಥರ ಒಂದೇ ಒಂದು ಲೈನಲ್ಲಿ ನನಗೆ ವರ್ಕ್ ಬೇಕಿತ್ತು. ಸೊ ಗೋಲ್ಡನ್ ಮಣಿ ಹಾಕಿ ಆ ಕಡೆ ಈ ಕಡೆ ಸಣ್ಣ ಮಣಿನ ಹಾಕಿದ್ದಾರೆ, ಮಧ್ಯದಲ್ಲಿ ದಪ್ಪ ಮಣಿ ಹಾಕಿದ್ದಾರೆ, ಆ ಕಡೆ ಈ ಕಡೆ ಸಣ್ಣ ಮಣಿನ ಹಾಕಿ ಒಂದು ಗೋಲ್ಡನ್ ಥ್ರೆಡ್ಡಲ್ಲಿ ಅದಕ್ಕೆ ಲೈನಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಆ ಥರ ವರ್ಕ್ ಬೇಕಿತ್ತು, ಮತ್ತು ನನಗೆ ಈ ಥರ ಗುಟ್ಟ ಗುಟ್ಟ ಕೂಡ ಹೇಳಿದ್ದೆ ಅವ್ರಿಗೆ. ಸೊ ಸ್ಲೀವ್ಸಲ್ಲೂ ಅಷ್ಟೇ ಕೂಡ ನನಗೆ ಇಲ್ಲಿ ಒಂದೇ ಒಂದು ಲೈನ್ ಸಾಕು, ಇಲ್ಲೆಲ್ಲ ಎಂಥ ವರ್ಕ್ ಬೇಡ ನನಗೆ, ಇಲ್ಲಿ ಒಂದೇ ಒಂದು ಲೈನ್ ಮಾಡಿಕೊಡಿ. ಸೊ ಈ ಥರ ಒಂದು ಲೈನ್ ಈ ಜಸ್ಟ್ ನೆಕ್ಕಲ್ಲಿ ಯಾವ ರೀತಿ ಮಾಡಿದರೆ ಸೇಮ್ ಅದೇ ರೀತಿಯೇ ಸ್ಲೀವ್ಸಲ್ಲೂ ಕೂಡ ಮಾಡಿಕೊಡಿ, ಮತ್ತು ಅಲ್ಲಲ್ಲೇ ಈ ರೀತಿ ಬುಟ್ಟನ್ನು ಹಾಕ್ಕೊಡಿ ಅಂತ ಹೇಳಿದ್ದೆ. ಬ್ಯಾಕ್ಗೂ ಕೂಡ ಹೇಳಿದ್ದೆ ಅವ್ರಿಗೆ, ಬ್ಯಾಕ್ಗೂ ಕೂಡ ಮಾಡಿ ಅಂತ, ಬಟ್ ಅವರು ಬ್ಯಾಕ್ ಸೈಡ್ ಮಾಡೇ ಇಲ್ಲ, ಪ್ಲೇನ್ ಬಿಟ್ಟಿದ್ದಾರೆ, ಬರೀ ಸ್ಲೀವ್ಸ್ಗೆ ಅಷ್ಟೇ ಮಾಡಿದ್ದಾರೆ. ಅವರು ಹೇಳಿದ್ದು ನೀವು ಹೇಳಿದ್ದು ಬರೀ ಜಸ್ಟ್ ಸ್ಲೀವ್ಸ್ಗಲ್ವಾ ಅಂಥೇಳಿ, ಇಲ್ಲ ಸ್ಲೀವ್ಸ್ ಎಲ್ಲ ನಾನು ಬ್ಯಾಕಿಗೂ ಹೇಳಿದ್ದೆ ಅಂತ. ಬಟ್ ಅವರು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ನನಗೂ ಕೂಡ, ಇನ್ನು ಮತ್ತೆ ರಿಟರ್ನ್ ಕೊಟ್ಟರೆ 1 or 2 days ತೊಗೋತಾರೆ. ಸೊ ಹಂಗಾಗಿ ನಾನು ತೊಗೊಂಬಂದ್ಬಿಟ್ಟೆ ನಾವೇ ಮಾಡ್ಕೊಳ್ಬೋದಲ್ವ ಅಂತ. ಸೊ ಇದನ್ನೇ ನಾನು ವರ್ಕ್ ಮಾಡಿಸ್ಬಿಟ್ಟು, ಅವತ್ತು ಪ್ರಿಯಾಂಕ ಕೂಡ ಬಂದಿದ್ದು ನಾನು ತೊಗೊಂಡು ಬಂದಾಗ, ಅದಕ್ಕೆ ಅವಳು ಅಲ್ಲಿ ಅವ್ರ ಮನೆ ಹತ್ರ ಸ್ಟಿಚ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಸೊ ನಂದು ಒಂದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡೋಣ ಅಂಥೇಳಿ ಒಂದು ಧೈರ್ಯ ಮಾಡಿಬಿಟ್ಟು ನಾನು ಇದೇ ಬ್ಲೌಸ್ನೇ ಕೊಟ್ಬಿಟ್ಟೆ. ಏಕೆಂದರೆ ಯೂಶ್ವಲಿ ಒಬ್ಬರು ಹೊಸಬ್ರ ಹತ್ರ ಹೊಲಿಸುವಾಗ ಯಾವ್ದಾದ್ರು ಒಂದು ಬ್ಲೌಸ್ನ ಟ್ರಯಲ್ ಮಾಡಿಬಿಟ್ಟು ಕೊಡಬೇಕು, ಬಟ್ ನಾನು ಏನೋ ಒಂದು ಧೈರ್ಯ ಮಾಡಿಬಿಟ್ಟು ಕೊಟ್ಬಿಟ್ಟೆ. ಬಟ್ ಅವರು ವಿತಿನ್ 1 day ನನಗೆ ರೆಡಿ ಮಾಡಿಕೊಟ್ರು, ಬಟ್ ಕರೆಕ್ಟ್ ಫಿಟ್ಟಿಂಗ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಬ್ಯಾಕಲ್ಲಿ ಈ ರೀತಿ ಇದೆ. ಜಸ್ಟ್ ಏನು ಮಿಸ್ಟೇಕ್ ಅಂತಂದರೆ ಫ್ರಂಟಲ್ಲಿ ಈ ವರ್ಕ್ ಏನಿದೆಲ್ವ, ಇದಿಷ್ಟು ಗ್ಯಾಪ್ ಬಂದ್ಬಿಟ್ಟಿದೆ, ಅದೊಂದು ಬೇಜಾರಾಯ್ತು ಅಷ್ಟೇ ನನಗೆ. ಇದನ್ನು ಅವರು ಹಿಂಗೆ ಅಟ್ಯಾಚ್ ಮಾಡಿ ಹೊಲ್ದಿದ್ರೆ ಮೇ ಬಿ ಫ್ರಂಟ್ ನೆಕ್ ಆ ಥರ ಇರ್ಬೋದೇನೋ, ಅವರು ಕಮ್ಮಿ ಮಾಡಿದ್ರೇನೋ ಅಂತ ಅಂದ್ಕೊಳ್ತೀನಿ. ಆದರೂ ನನಗೂ ಕೂಡ ಟೈಮ್ ಇರಲಿಲ್ಲ, ನಾನೇ ಜಸ್ಟ್ ಮಣಿ ಆ ಥರ ಹಾಕ್ಕೊಳ್ಬೋದಾಗಿತ್ತು, ಬಟ್ ಏನಂದರೆ ನನಗೂ ಟೈಮ್ ಇರಲಿಲ್ಲ, ಮತ್ತು ಅದು ಫಿನಿಷಿಂಗ್ ಕೂಡ ಹೋಗ್ಬಿಡುತ್ತೆ, ಒಂದ್ಸಲ ಇದಾಯಿತು ಅಂದರೆ ಫಿನಿಷಿಂಗ್ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇರಲಿ ಬಿಡು, ಏನು ಅಷ್ಟೊಂದೇನು ತೀರ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ವಿತಿನ್ 1 day ಅವರು ಸ್ಟಿಚ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಫಿಟ್ಟಿಂಗಾಗಿ ನನಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಅದನ್ನೇ ಹೇಳಿದ್ದೀನಿ, ಇನ್ನೂ 1-2-3 blouses ಇದೆ, ಅದನ್ನು ಸ್ಟಿಚ್ ಮಾಡಿಸ್ಕೊಟ್ಬಿಡು ವರ್ಕ್ ಮಾಡಿಸಿರೋದನ್ನ ಅಂತೇಳಿ. ಪ್ಲೇನ್ ಬ್ಲೌಸ್ಗಳಾದರೆ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಈ ಥರ ಟಸಲ್ ಕೂಡ ಹಾಕ್ಕೊಟ್ಟಿದ್ದಾರೆ, ಟಸಲಲ್ಲ ಇದು ಏನು ಹೇಳ್ತಾರೆ ಟೈಯಿಂಗ್, ಟೈಯಿಂಗ್ ಕೂಡ ಹಾಕ್ಕೊಟ್ಟಿದ್ದಾರೆ. ನನಗೇನು ಟೈಯಿಂಗ್ ಅವಶ್ಯಕತೆ ಇರಲಿಲ್ಲ, ಬಟ್ ಓಕೆ ಕೊಟ್ಬಿಟ್ಟಿದ್ದಾರಲ್ಲ. ಸೊ ಮತ್ತು ಇನ್ನೊಂದು ಬ್ಯಾಕಲ್ಲಿ ಏನು ಬಾರ್ಡರ್ ಮಿಕ್ಕುತ್ತಲ್ವಾ, ಸೊ ವರ್ಕ್ ಮಾಡುವಾಗ ಏನು ಮಾಡ್ತಾರೆ ಕೆಲವರು ಬ್ಯಾಕಿಗೆ ಬಾರ್ಡರ್ ಹಾಕಲ್ಲ, ಸೊ ಅದನ್ನು ಅವ್ರೇನು ಮಾಡಿದ್ದಾರೆ ಉಳಿದಿರೋವಂಥ ಬಾರ್ಡ್ರನ್ನ ಇಲ್ಲಿ ಫ್ರಂಟಿಗೆ ಅಟ್ಯಾಚ್ ಮಾಡಿದ್ದಾರೆ. ಇದು ಕೂಡ ಒಂಥರ ಎನ್ಹಾನ್ಸ್ ಆಗಿ ಕಾಣುತ್ತೆ. ಸೊ ಅದೊಂದು ಐಡಿಯಾ ನನಗೆ ಇಷ್ಟ ಆಯಿತು ಆ ಥರ ಕೊಟ್ಟಿರೋದು. ಸುಮ್ಮನೆ ವೇಸ್ಟ್ ಮಾಡಿ ಇಡೋದಕ್ಕಿಂತ ಫ್ರಂಟಿಗೆ ಆ ಥರ ಪಟ್ಟಿ ಥರ ನಾವು ಕೊಟ್ಕೊಳ್ಬೋದಲ್ವಾ, ಸೊ ಈ ಥರ ಪಟ್ಟಿ ಥರ ಕೊಟ್ಟರೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ಈ ಒಂದು ಬ್ಲೌಸನ್ನು ನಾನು ನೋಡ್ಬೋದು, ಇದು ಪ್ಲೇನೇ ಇದೆ, ಪೂರ್ತಿ ಪ್ಲೇನೇ ಇದೆ, ಗೋಲ್ಡನ್ ಬಾರ್ಡರ್ ಇದೆ. ಸೊ ಹಾಗಾಗಿ ನಾನು ಅದು ಆ ಥರ ಪ್ಲ್ಯಾನ್ ಮಾಡಿಬಿಟ್ಟು ಯಾವುದಾದ್ರು ಸ್ಯಾರಿಗೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಅಂತೇಳಿ ಇದನ್ನು ಈ ಥರ ಹೊಲಿಸ್ಕೊಂಡಿದ್ದೀನಿ. ಅದೇ ವರ್ಕು ಮತ್ತು ನಾನು ಮಾಡಿರೋವಂಥ ಪ್ಲ್ಯಾನ್ ನಿಮಗೂ ಕೂಡ ಇಷ್ಟ ಆಯಿತಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಸ್ಯಾರಿನ ನಾನು ಗೃಹ ಪ್ರವೇಶದಲ್ಲಿ ಈವ್ನಿಂಗ್ ಟೈಮ್ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಹೊಲಿಸ್ಕೊಂಡಿರೋವಂಥದ್ದು. ಸೊ ಅದೇ ಆದರೆ ಇಲ್ಲೊಂದು ಫೋಟೋನ ನಾನು ಅಟ್ಯಾಚ್ ಮಾಡ್ತೀನಿ. ಸೊ ಇದಕ್ಕೆ ನಾನು ಈ ವರ್ಕಿಗೆ ನಾನು ಕೊಟ್ಟಿರೋವಂಥದ್ದು 600 rupees. ಇದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ 600 rupees ತೊಗೊಂಡಿದ್ದಾರೆ ಅವರು.
ಇನ್ನ ಅಂದ್ರೆ ನನಗೇನಂದ್ರೆ ಈ ಬ್ಯಾಕ್ ವರ್ಕ್ ಎಲ್ಲ ಹೇಳಿದ್ನಲ್ಲ ಆ ಥರ ಊಟ ಹಾಕೊಡಿ ಅಂತ ಆ ಥರ ಹಾಕ್ಕೊಟ್ಟಿದ್ದೆ 600, ಬಟ್ ಇದು ನನ್ನ ಪ್ರಕಾರ 500 ವರ್ತ್ ಅನಿಸುತ್ತೆ. ಸೊ ಅವರು ಇವಾಗ ಮತ್ತೆ ನಾನು ಹೇಳಿಬಿಟ್ಟಿದ್ದೆ, ಈಗ ನೀವು ಕೊಡುವಾಗಲೇ ಡೀಟೇಲಾಗಿ ಹೇಳಬೇಕು ಅಂತ ಅವರು ಹೇಳ್ತಾರಲ್ವ. ಸೊ ಹಾಗಾಗಿ ನಾನು ಇರಲಿ ಬಿಡಿ ಪರವಾಗಿಲ್ಲ, ಹೆಂಗೋ ನಾನು ಅನ್ಕೊಂಡಂಗೆ ಬಂದಿದೆಯಲ್ಲ ವರ್ಕ್ ಅಂತ ಹೇಳಿಬಿಟ್ಟು ಖುಷಿ ಆಯಿತು ನನಗೆ ಕೂಡ. ಇದೇನು ಈಗ ಊಟ ವರ್ಕ್ ಬೇಕಾದರೆ ನಾವೇ ಮಾಡ್ಕೊಳ್ಬೋದು, ಇದೇನು ಪ್ರಾಬ್ಲಮ್ ಆಗಲ್ಲ, ನಾವೇ ಮಾಡ್ಕೊಳ್ಬೋದು, ಸ್ಟಿಚ್ ಮಾಡಿದ್ಮೇಲೆ ಕೂಡ ನಾವು ಮಾಡ್ಕೊಳ್ಬೋದು, ಮಾತು ಮಾಡ್ಕೊಂಡು ಅಂದ್ಕೊಂಡು ಸುಮ್ಮನೆ ಆಗಿದ್ದಂಥದ್ದು. ಇದು ನನ್ನ ಬ್ಲೌಸ್ ಈ ರೀತಿ ಪ್ಲ್ಯಾನ್ ಮಾಡಿ ಹೊಲಿಸ್ಕೊಂಡಿದ್ದೀನಿ ಆ ಒಂದು ಸಾರಿಗೆ ಪೇರ್ ಮಾಡಿಬಿಟ್ಟು. ಈ ಒಂದು ಕ್ಲಿಪ್ಪಿಂಗ್ನ ನಾನು ಇದರಲ್ಲಿ ಆ್ಯಡ್ ಮಾಡಬೇಕಾಗಿತ್ತು, ಸೊ ಆ್ಯಡ್ ಮಾಡಿದ್ದೀನಿ. ಮತ್ತು ತುಂಬ ಜನ ಕೇಳ್ತಾನೆ ಇರ್ತೀರಾ ಎಲ್ಲಿ ವರ್ಕ್ ಮಾಡಿಸ್ತೀರಾ, ಅಡ್ರೆಸ್ ಕೊಡಿ ಅಡ್ರೆಸ್ ಕೊಡಿ ಅಂತ. ಸೊ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ಖಂಡಿತ ನಿಮಗೆ ಸಿಗುತ್ತೆ. ಇಲ್ಲ ಅಂತಂದರೆ ಹೊಸದಾಗಿ ನೋಡ್ತಿರೋರಿಗೆ ಇದನ್ನು ನಾನು ವರ್ಕ್ ಮಾಡಿಸಿದ್ದು ಬಂದು ಅಫ್ಸಾ ಬುಟಿಕ್ ಅಂಥೇಳಿ, ಇದು ಹೆಗ್ನಳ್ಳಿ ಹತ್ರ ಇರೋವಂಥದ್ದು, ಸಂಜೀವಿನಿ ನಗರ ಮೇನ್ ರೋಡ್ ಮತ್ತು ವೀರಾಂಜನೇಯ ಟೆಂಪಲ್ ರೋಡಲ್ಲಿ ಬರುತ್ತೆ. ಸೊ ನೀವು ಇದನ್ನು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಕೂಡ ಸರ್ಚ್ ಮಾಡ್ಬೋದು, ಗೂಗಲ್ ಮ್ಯಾಪಲ್ಲೂ ಕೂಡ ಅದು ಶೋ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಡೀಟೇಲನ್ನು ನಾನು ಕೊಟ್ಟಿದ್ದೀನಿ ವೀಡಿಯೋದಲ್ಲೇ. ಸೊ ತುಂಬ ಜನ ಹೊಸಬ್ರು ಕೇಳ್ತಾನೆ ಇರ್ತೀರ ಎಲ್ಲಿ ವರ್ಕ್ ಮಾಡಿಸ್ತೀರ ಎಲ್ಲಿ ವರ್ಕ್ ಮಾಡಿಸ್ತೀರ ಅಂತ. ಸೊ ಹಾಗಾಗಿ ಅವ್ರಿಗೂ ಕೂಡ ಹೇಳಿದ್ದೀನಿ, ಇದೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕಿತ್ತು, ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ, ಹೊಸಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.